ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಅಕ್ಷಯ ಕಿಚನ್ಗೆ ಸ್ವಾಗತವನ್ನು ಹೇಳುತ್ತಾ ನಾನು ಇವತ್ತು ಸೋಯಾ ಚಂಕ್ಸ್ ಗ್ರೀನ್ ಹೇಳಿಕೊಡ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೇ ಟೇಸ್ಟ್ ಕೂಡ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೋಯಾ ಚಂಕ್ಸ್ ನನಗಂತೂ ತುಂಬಾ ಇಷ್ಟ ಬೇರೆ ಬೇರೆ ಖಾದ್ಯಗಳನ್ನು ನಾನು ಮಾಡ್ತೇನೆ ಇದರಲ್ಲಿ ಖಂಡಿತವಾಗ್ಲೂ ಮುಂದಿನ ವೀಡಿಯೋಸ್ಗಳಲ್ಲಿ ಒಂದೊಂದನ್ನು ತೋರಿಸ್ತೇನೆ ತುಂಬಾ ಐಟಮ್ ಮಾಡ್ತೇನೆ ನಾನು ಇದರಲ್ಲಿ ನೋಡ್ಬೋದು ಈಗ ನಾನು ಶುಂಠಿಯನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಏಳರಿಂದ ಎಂಟು ಹೆಸರು ಮತ್ತು ಅದಕ್ಕೆ ಗ್ರೀನ್ ಚಿಲ್ಲಿ ಅಂದರೆ ಕಾಯಿ ಮೆಣಸು ಇದ್ದೇನೆ ತೂವಲ್ಲಿ ಕಾಯಿ ಮುಂಚಿ ಶುಂಠಿ ಬೊಕ್ಕ ಬೆಳ್ಳುಳ್ಳಿ ಆಮೇಲೆ ನಾನು ಇದಕ್ಕೆ ಕಾಳು ಮೆಣಸು ಏನು ಜಾಯಿಪತ್ರೆ ಲವಂಗ ಮತ್ತು ದಾಲ್ಚಿನ್ನಿ ಇದನ್ನು ಇದ್ದೇನೆ ಸ್ವಲ್ಪ ಸ್ವಲ್ಪ ಹಾಕಿ ಜಾಸ್ತಿ ಹಾಕಬೇಡಿ ಮತ್ತು ಅದಕ್ಕೆ ನಾನು ಈಗ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡ್ತಾಯಿದ್ದು ಮ ಮೇಯ್ನ್ ಇಂಗ್ರೀಡಿಯೆಂಟ್ ಅಲ್ವಾ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಅದನ್ನು ಇದ್ದೇನೆ ನೋಡ್ಬೋದು ತೂ ಒಂದು ಪುಲೆ ತೂ ಒಂದು ಪುಲೆ ವೀಕ್ಷಕರೇ ಎಂಥಾದ ಪುರ ಪಾಡೊಂದುಲ್ಲೆಂದು ಈಗ ನಾನು ಗೋಡಂಬಿಯನ್ನು ಇದ್ದೇನೆ ಗೋಡಂಬಿ ಪಾಡೋದುಲ್ಲೆ ಈಗ ಇದಕ್ಕೆ ಕಡಿಲಿಕ್ಕೆ ಬೇಕಾದಷ್ಟು ಅಂದರೆ ಗ್ರೈಂಡ್ ಮಾಡಲಿಕ್ಕೆ ಬೇಕಾದಷ್ಟು ನೀರು ಹಾಕಿ ನೀರಾಕಿ ಇದನ್ನು ಸ್ಮೂತ್ ಪೇಸ್ಟ್ ಗ್ರೈಂಡ್ ಮಾಡಬೇಕು ನೋಡ್ಬೋದು ಸ್ಮೂತ್ ಪೇಸ್ಟ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಗ್ರೀನಾಗಿ ಈಗ ನಾನೀಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ತೂವಲ್ಲಿ ರೆಡ್ಡು ಸ್ಪೂನ್ದಾತು ಎಣ್ಣೆ ಬಕ್ಕ ಒಂಚು ಒಂಚೂರೆ ಸ್ಪೂನ್ದಾತು ತುಪ್ಪ ಪಾಡೊಂದುಲ್ಲೇ ಅದು ಬಿಸಿ ಆಗಲಿ ಅದು ಬಿಸಿಯಾದ ನಂತರ ಒಂದು ನೀರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಅದನ್ನು ಫ್ರೈ ಮಾಡ್ತಾ ಇರಿ ತುಂಬಾ ಹೈ ಫ್ಲೇಮಲ್ಲಿ ಇಟ್ಟು ಬಿಡಬೇಡಿ ಲೋ ಫ್ಲೇಮಲ್ಲಿ ಇಟ್ಟು ಇಟ್ಟು ಫ್ರೈ ಮಾಡಿ ತೂವಲ್ಲಿ ಈರುಳ್ಳಿ ಪಾಡ್ದು ಏನು ಫ್ರೈ ಮತ್ತೊಂದುಲ್ಲೇ ಅದು ಸ್ವಲ್ಪ ಫ್ರೈ ಆದ ನಂತರ ನಾನು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋವನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಸಣ್ಣದಾಗಿ ಅದನ್ನು ಸೇರಿಸ್ತಾ ಇದ್ದೇನೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ತೂವಲ್ಲಿ ಟೊಮ್ಯಾಟೊ ಪಾಡೊಂದುಲ್ಲೇ ಸೋಯಾ ಚಾಂಕ್ಸ್ ಅಂದರೂ ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತವಾಗಲೂ ನೀವು ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜಿಟೇರಿಯನ್ಸ್ ಕೂಡ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಗ್ರೀನ್ ಮಸಾಲ ಆಮೇಲೆ ಇದಕ್ಕೆ ನಾನು ನೆಕ್ಸ್ಟ್ ಬೆಳ್ಳುಳ್ಳಿಯನ್ನು ಸಣ್ಣ ಚೂರುಗಳಾಗಿ ಮಾಡಿಟ್ಟಿದ್ದಾನು ಎಂಟು ಅದನ್ನು ಇದ್ದೇನೆ ತೂವಲ್ಲಿ ಬೆಳ್ಳುಳ್ಳಿ ಬಾಡೊಂದುಲ್ಲೇ ಅದನ್ನು ಸಣ್ಣ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ ಈಗ ಅದಕ್ಕೆ ನಾನು ರುಬ್ಬಿಟ್ಟ ಸ್ವಲ್ಪ ಫ್ರೈ ಆದ ನಂತರ ರುಬ್ಬಿಟ್ಟ ಮಸಾಲೆಯನ್ನು ಇದ್ದೇನೆ ಅದು ಫ್ರೈ ಆಗಬೇಕು ಯಾಕೆಂದರೆ ಅದು ಹಸಿ ಎಲ್ಲ ಸಾಮಾನು ಹಾಕಿರೋದು ಹಾಕಿರೋದ್ರಿಂದ ಅದು ಹಸಿ ವಾಸನೆ ಹೋಗೋವರೆಗೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು ನೋಡ್ಬೋದು ಪೂರ ಪಜ್ಜಿ ಪಾಡಿನ ಇಟ್ಟು ಪಾಡ್ನೆ ಇರ್ದವರ ಅವೇನು ಫ್ರೈ ಮಂತೊಂದು ತಂದು ಫ್ರೈ ಮಂದ್ಬಿಡು ಎಣ್ಣೆ ಬುಕ್ಕ ತು ನೈಟು ಅಸು ಅದರ ಹಸಿ ವಾಸಿನ ಹೋಗಬೇಕು ಮತ್ತು ನಾನು ಅದು ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಉಳಿದಿರ್ತದಲ್ವ ಅದಕ್ಕೆ ನಾನು ನೀರು ಹಾಕಿ ಅದನ್ನು ಹಾಕ್ತಾಯಿದ್ದೇನೆ ನೋಡ್ಬೋದು ತುಂಬ ನೀರು ಸೇರಿಸಬೇಡಿ ಎಷ್ಟು ಬೇಕು ಅಷ್ಟು ಅದನ್ನು ನಾನು ಈಗ ಕುದಿಲಿಕ್ಕೆ ಇಟ್ಟುಬಿಟ್ಟಿದ್ದೇನೆ ಆನಂತರ ಅದಕ್ಕೆ ನಾನು ಸೋಯವನ್ನು ಇದ್ದೇನೆ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ನಾನು ನೀರಲ್ಲಿ ನೆನೆಸಿಟ್ಟಂಥ ಸೋಯವನ್ನು ಹಿಂಡಿ ಈಗ ಹಾಕ್ತಾ ಇದ್ದೇನೆ ನೀರು ಇರಬಾರ್ದು ಹಿಂಡಬೇಕು ಈಗ ಅದನ್ನು ಹಾಕ್ ಹಾಕಿ ಅದರಲ್ಲಿ ನಾನು ನೋಡ್ಬೋದು ಬೆ ಬೆರೆಸ್ತಾ ಇದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪನ್ನು ಹಾಕಿ ನಾನು ಸ್ವಲ್ಪ ಮೊದಲೇ ಹ್ಯಾಡ್ ಮಾಡಿದ್ದೇನೆ ಉಪ್ಪು ಈಗ ಸ್ವಲ್ಪ ಸೇರಿಸಿದೆ ಪುನಃ ಈಗ ಕುದಿ ಬರ್ತಾ ಉಂಟು ನೋಡ್ಬೋದು ಕುದ್ದೊಂದು ನೋಡ್ಬೋದು ಗಟ್ಟಿಯಾಗ್ತಾ ಬಂತು ತುಂಬಾ ಎಮ್ಮೆಯಾಗಿ ಕಾಣ್ತಾ ಉಂಟು ನೋಡ್ಬೋದಲ್ವ ವೀಕ್ಷಕರೇ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ಈಗ ರೆಡಿಯಾಗಿದೆ ನೋಡ್ಬೋದು ಗಟ್ಟಿ ಈಗ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೇನೆ ಬೌಲಿಗೆ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದೋ ಹಾಗೇ ಟೇಸ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ದೋಸೆ ಪೂರಿ ಚಪಾತಿ ಮತ್ತು ಬಾಯ್ಲ್ಡ್ ರೈಸ್ ವೈಟ್ ರೈಸ್ ಯಾವುದಕ್ಕೂ ಕೂಡ ಒಳ್ಳೆಯದಾಗುತ್ತೆ ಇದು ಖಂಡಿತ ಟ್ರೈ ಮಾಡ್ಪಲ್ಲ ವೀಕ್ಷಕರೇ ಖಂಡಿತವಾಗಲೂ ಟ್ರೈ ಮಾಡಿ ಮತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಎಲ್ರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು